ಹಾಡಿದ ನಟರಾಜ ನಾಟ್ಯವಾಡಿದ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ಲೋಕೋದ್ಧಾರಕ ಶಿವ ಕುಣಿದ ತಾಂಡವ ನೃತ್ಯವ ತಾಗೈದ. ಲೋಕೋದ್ಧಾರಕ ಶಿವ ಕುಣಿದ ತಾಂಡವ ನೃತ್ಯವ ತಾಗೈದ. ತಕಧಿಮಿತಾಳಕ್ಕೆ ಹೆಜ್ಜೆಯ ಹಾಕುತ ನಗುತ ಕುಣಿತು ನಲಿತು ನಮ್ಮ ಶಿವನು. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ಸೃಷ್ಟಿ ಲಯ ಸ್ಥಿತಿಗಳನ್ನು ಸಮನಿಸಿ ಶಿವ ತಾನು ತಾಂಡವವ ಗೈದ. ಜೀವ ಸಂಕುಲಕ್ಕೆಲ್ಲ ಚೇತನವ ತುಂಬಲು ಮದನಾರಿ ನರ್ತಿಸುತ್ತ ನಲಿದ. ಲೋಕದಲ್ಲಿ ಸೃಷ್ಟಿ ಲಯ ಸ್ಥಿತಿಗಳನ್ನು ಸಮನಿಸಿ ಶಿವ ತಾನು ತಾಂಡವವ ಗೈದ. ಜೀವ ಸಂಕುಲಕ್ಕೆಲ್ಲ ಚೇತನವ ತುಂಬಲು ಮದನಾರಿ ನರ್ತಿಸುತ್ತ ನಲಿದ. ಧಮರುಗವ ನುಡಿಸಿ ಪಾದಗಳ ದಣಿಸಿ ಧಮರುಗವ ನುಡಿಸಿ ಪಾದಗಳ ದಣಿಸಿ ಭವ್ಯ ದಿವ್ಯ ರೂಪ ತಾಳಿ ಭಗವಂತ ಬಲುಕು ನಿಯುತ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ಹರುಷದಲ್ಲಿ ಸರಸ್ವತಿಯು ವೀಣೆಯನ್ನು ಮೀಟಿದಳು ಗಾಯನವ ಪಾಡಿದಳು ಲಕುಮಿ. ಹರಿಕೊಡಲನೂದಿದನು ಬ್ರಹ್ಮಜತಿ ನುಡಿಸಿದನು ಪಾಹಿ ಮಾಂ ಶಿವ ತಂ ನಮಾಮಿ. ಹರುಷದಲ್ಲಿ ಸರಸ್ವತಿಯು ವೀಣೆಯನ್ನು ಮೀಟಿದಳು ಗಾಯನವ ಪಾಡಿದಳು ಲಕುಮಿ. ಹರಿಕೊಡಲನೂದಿದನು ಬ್ರಹ್ಮಜತಿ ನುಡಿಸಿದನು ಪಾಹಿ ಮಾಂ ಶಿವ ತಂ ನಮಾಮಿ. ಸುರಗಣವ ಕುಣಿಸಿ ಸಂತಸವ ಹರಿಸಿ ಸುರಗಣವ ಕುಣಿಸಿ ಸಂತಸವ ಹರಿಸಿ ರಾಗತಾಳ ಗಾನ ಕೇಳಿ ಜಗದೀಶ ಬಲು ಕುಣಿಯುತ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ದೇವತೆಗಳೆಲ್ಲರೂ ನಲಿದರು ಪರಶಿವನ ನರ್ತನವ ನೋಡಿ. ಕಿನ್ನರರು ಕಿಂಪುರುಷ ನಂದಿ ಭೃಂಗಿಗಳೆಲ್ಲ ತಣಿದಿಹರು ಶಿವರೀಲೆ ಹಾಡಿ. ದೇವಾನುದೇವತೆಗಳೆಲ್ಲರೂ ನಲಿದರು ಪರಶಿವನ ನರ್ತನವ ನೋಡಿ. ಕಿನ್ನರರು ಕಿಂಪುರುಷ ನಂದಿ ಭೃಂಗಿಗಳೆಲ್ಲ ತಣಿದಿಹರು ಶಿವರೀಲೆ ಹಾಡಿ. ಇಂದ್ರಾದಿಸುರರು ಶಿವಪದಕ್ಕೆ ಮಣಿದು ಇಂದ್ರಾದಿಸುರರು ಶಿವಪದಕ್ಕೆ ಮಣಿದು ಶರಣು ಶಿವನೆಯನ್ನು ತಿರಲು ಪರಮಾತ್ಮ ಬಲು ಕುಣಿಯುತ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ಲೋಕೋದ್ಧಾರಕ ಶಿವ ಕುಣಿದ ತಾಂಡವ ನೃತ್ಯವ ತಾಗೈದ. ಲೋಕೋದ್ಧಾರಕ ಶಿವ ಕುಣಿದ ತಾಂಡವ ನೃತ್ಯವ ತಾಗೈದ. ತಕಧಿಮಿತಾಳಕ್ಕೆ ಹೆಜ್ಜೆಯ ಹಾಕುತ ನಗುತ ಕುಣಿತು ನಲಿದು ನಮ್ಮ ಶಿವನು. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಶ್ರೀಲಂಕಾದಲ್ಲಿರತಕ್ಕಂತಹ ಕೊಲಂಬೋ ಮಧ್ಯಭಾಗದಲ್ಲಿರತಕ್ಕಂತಹ ವಿಶೇಷವಾದಂತಹ ಮುರುಘಾಪತಿ ಭದ್ರಕಾಳಿ ಅಮ್ಮನವರ ದೇವಸ್ಥಾನದಲ್ಲಿದ್ದೇವೆ. ಧ್ಯಾನ ಮಂದಿರ
ತುಂಬಾ ವಿಶೇಷವಾಗಿರತಕ್ಕಂತಹ ನಟರಾಜನ ವೈಭವವನ್ನು ನಾವು ನೋಡ್ತಾ ಇದ್ದೇವೆ. ನಾಟ್ಯರಾಜ ನಟರಾಜ ನೃತ್ತಾವಸಾನೆ ನಟರಾಜ ರಾಜೋ ನನಾದ ಢಕ್ಕಾಂ ನವ ಪಂಚವಾರಂ ಉದ್ಧರ್ತು ಕಾಮಹಾಸನಕಾದಿ ಸಿದ್ಧೇ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ ಇತ್ಯಾದಿಯಾಗಿ ವರ್ಣನೆಯನ್ನು ಮಾಡಿದ್ದಾರೆ ನಟರಾಜನನ್ನು. ಹಾಗಿದ್ದಾಗ ಪರಮೇಶ್ವರನು ವಿಶೇಷವಾಗಿ ರಕ್ಕಸಾಧವನನ್ನು ಮೆಟ್ಟಿ ನಿಂತು ನೃತ್ಯವನ್ನು ಮಾಡ್ತಾ ಇರತಕ್ಕಂತಹ ಭಂಗಿ ಅದ್ಭುತವಾಗಿರತಕ್ಕಂತಹದ್ದು. ಕೆಂಪು ಶಿಲೆಯಲ್ಲಿ ಅದರಲ್ಲೂ ಏಕಶಿಲೆಯಲ್ಲಿ ಮಾಡಿರತಕ್ಕಂತಹ ವಿಶೇಷವಾದಂತಹ ನಟರಾಜನ ಭಂಗಿ. ಕೆಳಭಾಗದಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಪದ್ಮಪೀಠ, ಸೋಮಸೂತ್ರ, ಶಿವನ ಲಿಂಗ, ಅದಕ್ಕೆ ಸಂಪೂರ್ಣವಾಗಿ ರುದ್ರಾಕ್ಷಿ ಮಾಲೆಯನ್ನು ಸುತ್ತಿರುವಂತಹದ್ದನ್ನು, ಮೇಲೆಯಿಂದ ಗಂಗಾಜಲ ಸದಾಕಾಲದಲ್ಲೂ ಬೀಳ್ತಾ ಇರತಕ್ಕಂತಹ ವಿಶೇಷತೆ ಬಹಳ ಅದ್ಭುತ ನೋಡಿ. ಗಂಗಾ ತುಂಗ ತರಂಗ ರಂಜಿತ ಜಟಾಭಾರಂ ಕೃಪಾಸಾಗರಂ, ಎಷ್ಟು ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಗಂಗಾ ತುಂಗ, ಗಂಗೆಯು ತಲೆಯ ಮೇಲಿದ್ದಾಳಂತೆ ಶಿವನಿಗೆ. ಹಾಗಂತ ಅವಳು ಶಿವನ ತಲೆಯ ಮೇಲೆ ಬೀಳುವಾಗ ತಾನು ಎದ್ದು ನಿಂತು ಮೇಲಿನಿಂದ ಧಾರಾರೂಪದಲ್ಲಿ ಬೀಳ್ತಾಳಂತೆ. ಗಂಗಾ ತುಂಗ ತರಂಗ ರಂಜಿತ ಜಟ ಭಾರಂ ಕೃಪಾಸಾಗರಂ, ಈ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಕೃಪಾಸಾಗರ ಅವನು ಸಾಮಾನ್ಯನಲ್ಲ, ಕರುಣೆ ಇದ್ದಂತಹ ವ್ಯಕ್ತಿಗಳಿಗೆ ಕರುಣಾಳುವಾಗಿ ಇರತಕ್ಕಂತಹ ಶಿವ ಸದಾಕಾಲದಲ್ಲೂ ಕೃಪಾಸಾಗರನೇ. ಅಂತಹ ಕೃಪಾಸಾಗರನ ವೈಭವ ನಾಟ್ಯ ರೂಪದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು, ಧ್ಯಾನ ರೂಪದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು, ಧ್ಯಾನ ಭಂಗಿಯಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು, ನಾಟ್ಯ ಭಂಗಿಯಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹೀಗಿರುವಾಗ ಪರಮೇಶ್ವರನಿಗೆ ಒಂದು ದಿವಸ ಪ್ರದೋಷ ಸಂದರ್ಭ, ದೇವಾನುದೇವತೆಗಳೆಲ್ಲರೂ ಬಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಸಂತೋಷ ಆಗಿದೆ, ತನ್ನ ಕರ್ತವ್ಯವನ್ನು ತಾನು ಪಾಲನೆ ಮಾಡ್ತಾ ಇದ್ದೇನೆ. ಅವನಿಗೆ ಕರ್ತವ್ಯ ಏನು? ಲಯಕರ್ತೃ, ಲಯವನ್ನು ಮಾಡತಕ್ಕಂಥವನು, ಸ್ಮಶಾನವಾಸಿ, ಜೊತೆಯಲ್ಲಿ ಕೈಲಾಸವಾಸಿ, ಅದರಲ್ಲೂ ಕೈಲಾಸದ ಈಶಾನ್ಯ ಭಾಗದ ರಜತ ಪೀಠದಲ್ಲಿ ಕುಳಿತಿರುವವನು. ಅಂತಹ ಪರಮೇಶ್ವರನಿಗೆ ಸಂತೋಷದ ಅತಿರೇಕ. ಆಗ ಅವನು ನಾಟ್ಯವನ್ನು ಮಾಡಲಿಕ್ಕೆ ಆರಂಭ ಮಾಡಿದಂತೆ. ಅವನ ಕಾಲು ಅಡಿಭಾಗದಲ್ಲಿ ಎಷ್ಟೋ ಜನ ರಕ್ಕಸರು ಸಿಕ್ಕು ಸತ್ತು ಹೋದರು. ಆ ನಾಟ್ಯ ಭಂಗಿ ಅತ್ಯಂತ ವಿಶೇಷವಾಗಿರತಕ್ಕಂತಹ ಮುದ್ರೆಯನ್ನು ತೋರಿಸ್ತಾ ಇದೆ. ನಾಟ್ಯ ಭಂಗಿ ಅದ್ಭುತವಾಗಿರತಕ್ಕಂಥದ್ದು. ತಾವು ನೋಡುವಾಗ ಗೊತ್ತಾಗುತ್ತೆ ಆ ನಾಟ್ಯ ಭಂಗಿಯ ನರ್ತನದ ವಿಶೇಷತೆಯನ್ನು. ಬಲಭಾಗದ ಕಾಲನ್ನು ಗಟ್ಟಿಯಾಗಿ ನೆಲದಲ್ಲಿ ಊರಿ, ಎಡಭಾಗದ ಕಾಲನ್ನು ಎತ್ತಿ ಬಗ್ಗಿಸಿ, ಕೈಯನ್ನು ಒಂದಕ್ಕೆ ಒಂದು ತಾಗಿಸಿ ಇರತಕ್ಕಂತಹ ವಿಶೇಷತೆ, ಬಹಳ ಅದ್ಭುತವಾದಂತಹ ಶೈಲಿ. ಅರ್ಥಾತ್ ಒಂದು ಧ್ಯಾನದ ಭಂಗಿ, ನಾಟ್ಯದ ಭಂಗಿ, ನಟನೆಯ ಭಂಗಿ, ನಾಟ್ಯಶಾಸ್ತ್ರದ ಭಂಗಿಯಾಗಿರ್ತಕ್ಕಂತಹದ್ದು. ಅದಷ್ಟನ್ನು ಮಾಡುವಾಗ ಅವನು ಸುಮ್ಮನೆ ಇಲ್ಲ, ತನ್ನ ಕೈಯಲ್ಲಿರ್ತಕ್ಕಂತಹ ಡಮರುಗಕ್ಕೆ ಒಂದು ಕೆಲಸವನ್ನು ಕೊಟ್ಟಂತೆ. ಲೋಕೋದ್ಧಾರಕ್ಕಾಗಿ, ಲೋಕದ ಕ್ಷೇಮಕ್ಕಾಗಿ, ಲೋಕದ ಒಳಿತಿಗಾಗಿ, ಲೋಕದಲ್ಲಿರ್ತಕ್ಕಂತಹ ಜನರಿಗೆ ಒಳ್ಳೆಯ ಮಾತನ್ನು ಕಲಿಸುವುದಕ್ಕೋಸ್ಕರವಾಗಿ ವಿಶೇಷವಾದಂತಹ ತನ್ನ ಡಮರುಗವನ್ನು ಒಂದು ಸಾರಿ ಬಾರಿಸಿದಂತೆ. ಆ ಬಾರಿಸುವಾಗ ಅದರಲ್ಲಿ 14 ಸೂತ್ರಗಳು ಹೊರಟುವಂತಾಯಿತು. 14 ಸೂತ್ರಗಳು, ಆ ಸೂತ್ರಗಳೇ ಇವತ್ತಿನ ವ್ಯಾಕರಣ ಶಾಸ್ತ್ರದ ಮೂಲ ಸೂತ್ರಗಳಾಗಿರ್ತಕ್ಕಂಥದ್ದು. ಐವಣು ರುಲ್ರಕು ಏವೋಂಗ್ ಅಯ್ಯೌಚ ಹಯವರಟ ಲಣ ಜಬಗಣನಮ್ಮ ಘಡದಶ ಜಬಗಡದಶ ಕಪ ಚಟತ ಚಟತೌ ಕಪಯ ಶಶಸರ ಹಲ. ಇದು 14 ಸೂತ್ರಗಳು. ಡಬರುಗವನ್ನು ಬಾರಿಸುವಾಗ 14 ಸಾರಿ ಸ್ವರ ಬಂದಂತೆ. ಆ 14 ಮನ್ವಂತರದ ರೂಪದಲ್ಲಿರತಕ್ಕಂಥ ಆ 14 ಸ್ವರಗಳೇ ವಿಶೇಷವಾಗಿ ವ್ಯಾಕರಣಬದ್ಧವಾಗಿ ನಾವು ಇವತ್ತಿನ ದಿವಸ ಒಳ್ಳೆಯ ಚಾತುರ್ಯಯುಕ್ತವಾಗಿ ಮಾತನಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ವ್ಯಾಕರಣ ಶಾಸ್ತ್ರದಲ್ಲಿ. ಅದಕ್ಕಾಗಿ ಹೇಳಿದ್ದು ಕೊನೆಗೆ ನೃತ್ತಾವಸಾನೆ ನಟರಾಜ ರಾಜ, ನಟರಾಜನಾದಂತಹ ರಾಜನಾಗಿರ್ತಕ್ಕಂತಹ ಪರಮೇಶ್ವರ. ಯಾರಿಗೆ ಅವನು ರಾಜ? ದೇವತೆಗಳಿಗೆಲ್ಲರಿಗೂ ರಾಜನಾಗಿರ್ತಕ್ಕಂಥವನು. ಅರ್ಥಾತ್ ಕೈಲಾಸದಲ್ಲೇ ಅತ್ಯುನ್ನತವಾದಂತಹ ಸ್ಥಾನಾಪನ್ನನಾಗಿರ್ತಕ್ಕಂಥವನು. ಅವನು ನೃತ್ಯದ ಅಂತ್ಯದ ಭಾಗದಲ್ಲಿ ನೃತ್ತಾವಸಾನೆ ನಟರಾಜ ರಾಜೋ ನನಾದ ಢಕ್ಕಾಂ ನವ ಪಂಚವಾರಂ, 9
ಪ್ಲಸ್ ಐದು ಎಷ್ಟಾಯಿತು? ಹದಿನಾಲ್ಕು ಅಲ್ವೇ? ಒಂಬತ್ತು ಧನ ಐದು ಪಂಚ ಅಂದರೆ ಹದಿನಾಲ್ಕು. ಮೊದಲು ಒಂಬತ್ತು ಸೂತ್ರವನ್ನು ಹೇಳಿದ, ಆಮೇಲೆ ಮತ್ತೆ ಐದು ಸೂತ್ರವನ್ನು ಹೇಳಿದಂತೆ. ಒಂಬತ್ತು ಸೂತ್ರಗಳು ನಮ್ಮ ದೇಹದಲ್ಲಿರ್ತಕ್ಕಂತಹ ನವರಂಧ್ರಗಳ ಶುದ್ಧಿಗಾಗಿ, ಮತ್ತೆ ಐದು ಸೂತ್ರಗಳನ್ನು ಹೇಳಿರ್ತಕ್ಕಂಥದ್ದು ತನ್ನ ಐದು ಮುಖಾರವಿಂದದ ಮೂಲಕವಾಗಿ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಹೇಳುವಂತಹ ಐದು ಮುಖದ ಮೂಲಕವಾಗಿ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟು ಪಂಚಮಂ ಕಾರ್ಯಸಿದ್ಧಿಶ್ಚ, ಈ ಐದು ಸೂತ್ರಗಳು ಕಾರ್ಯಸಿದ್ಧಿಯನ್ನು ಮಾಡಲಿ ಹೇಳುವಂತಹ ರೂಪವನ್ನು ಕೊಟ್ಟಿರತಕ್ಕಂತಹ ವಿಶೇಷತೆ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಆದ್ದರಿಂದಲೇ ನಾವು ನಟರಾಜನನ್ನು ಸದಾಕಾಲದಲ್ಲೂ ಕೊಂಡಾಡ್ತೇವೆ. ನಾಟ್ಯಶಾಸ್ತ್ರಕ್ಕೆ ಅಧಿದೇವತೆಯೇ ನಟರಾಜನಾಗಿರ್ತಕ್ಕಂಥವನು. ಇವತ್ತಿನ ದಿವಸ ನಾವು ನಾಟ್ಯವನ್ನು ನೋಡ್ತೇವೆ, ಭರತನಾಟ್ಯವನ್ನು ನೋಡ್ತೇವೆ, ಯಕ್ಷಗಾನವನ್ನು ನೋಡ್ತೇವೆ, ಕಥಕ್ಕಳಿಯನ್ನು ನೋಡ್ತೇವೆ, ಬಯಲಾಟವನ್ನು ನೋಡ್ತೇವೆ, ವಿಧ ವಿಧವಾದಂತಹ ಆಟಪಾಠಗಳನ್ನೆಲ್ಲ ನೋಡ್ತೇವೆ. ಆದರೆ ಅದೆಲ್ಲದಕ್ಕೂ ಮೂಲ ಪುರುಷನಾಗಿರ್ತಕ್ಕಂಥವನು ನಟರಾಜ. ಆದ್ದರಿಂದಲೇ ದೇವಾನುದೇವತೆಗಳ ಮನಸ್ಸನ್ನು ಸಂತೃಪ್ತಿ ಪಡಿಸಿದಂತಹ ನಟರಾಜನ ವೈಭವ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕೈಯಲ್ಲೋ ವಿಶೇಷವಾಗಿ ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಒಂದು ಎರಡು ಕೈಗಳನ್ನು ಅವನು ಭಂಗಿಯ ರೂಪದಲ್ಲಿ ಹಿಡಿದಿದ್ದಾನೆ, ಮತ್ತೆ ಎರಡು ಕೈಗಳಲ್ಲೂ ಸಹಿತವಾಗಿ ವಿಶೇಷವಾದಂತಹ ಶಕ್ತಿಯಾಯುಧವನ್ನು ಹಿಡಿದಿರತಕ್ಕಂಥವನು. ಜೊತೆಯಲ್ಲಿ ಕೊರಳಲ್ಲೋ ರುದ್ರಾಕ್ಷಿ ಮಾಲೆ. ಮೇಲ್ಭಾಗದಲ್ಲಿ ನೋಡುವಾಗ ನಮಗೆ ಅಟ್ಟದೋಪಾದಿಯಲ್ಲಿರ್ತಕ್ಕಂಥದ್ದೆಲ್ಲವೂ ಕಾಶಿಯಿಂದ ಬಂದಿರತಕ್ಕಂತಹ ವಿಶೇಷವಾದಂತಹ ರುದ್ರಾಕ್ಷಿಗಳು. ಶಿವನ ಕಣ್ಣಿನಿಂದನೇ ಉದುರಿದಂತಹ ರುದ್ರಾಕ್ಷಿ, ಶಿವನ ಮಹಿಮೆಯಿಂದ ಬಂದಿರತಕ್ಕಂತಹ ರುದ್ರಾಕ್ಷಿ, ಅದೇ ಅವನಿಗೆ ಆಸರೆಯಾಗಿರತಕ್ಕಂಥದ್ದು. ಆಸರೆಯ ಅಡಿಭಾಗದಲ್ಲಿ ನಾಟ್ಯಭಂಗೆಯಲ್ಲಿರ್ತಕ್ಕಂಥ ಕೆಂಪು ಬಣ್ಣದ ವಿಶೇಷವಾದಂತಹ ಕಲ್ಲಿನಿಂದ ಕೆತ್ತಲ್ಪಟ್ಟಂತಹ ನಾಟ್ಯ ಶೈಲಿಯಲ್ಲಿರತಕ್ಕಂತಹ ನಟರಾಜನ ದರ್ಶನವನ್ನು ನಾವು ಮಾಡಿಕೊಳ್ಳುವುದರಿಂದ, ಜೊತೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂತಹ ಶಿವನು ಸದಾಕಾಲದಲ್ಲೂ ಸಹಿತವಾಗಿ ಗಂಗಾಧರ, ಗಂಗೆಯಿಂದ ಸದಾಕಾಲದಲ್ಲೂ ಸ್ನಾನವನ್ನು ಮಾಡ್ತಾ ಇರತಕ್ಕಂತಹ ವಿಶೇಷತೆ. ಅದರಲ್ಲೂ ಸಹಿತವಾಗಿ ಜುಳು ಜುಳು ಶಬ್ದಗಳು, ಗಂಗಾ ತುಂಗ ತರಂಗ, ಆ ತರಂಗದ ಶಬ್ದಗಳು ನಮಗೆ ಕಿವಿಗೆ ಇಂಪಾಗಿ ಕೇಳಿಸ್ತಾ ಇರ್ತದೆ. ಅಕ್ಕಪಕ್ಕದಲ್ಲಿ ಅಸಿತಾಂಗ ರುರು ಇತ್ಯಾದಿ ಭೈರವಾದಿ ಗಣಗಳಿಂದ ಕೂಡಿರತಕ್ಕಂತಹ ವಿಶೇಷವಾದಂತಹ ಧ್ಯಾನ ಮಂದಿರ ಅದ್ಭುತವಾಗಿರತಕ್ಕಂಥದ್ದು. ಮನುಷ್ಯನಿಗೆ ಬೇಕು ಧ್ಯಾನ, ಧಾರಣ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಈ ಷಟ್ಕರ್ಮವನ್ನು ಸಹಿತವಾಗಿ ಹಿಡಿದು ನಮ್ಮ ಹತೋಟಿಯಲ್ಲಿಟ್ಟುಕೊಂಡಿರತಕ್ಕಂತಹ ವ್ಯಕ್ತಿಗಳು ಸದಾಕಾಲದಲ್ಲೂ ಸಹಿತವಾಗಿ ಲೋಕೋಪಕಾರವನ್ನು ಮಾಡ್ತಾ ಇರ್ತಾರೆ ಹೇಳುವಂಥದ್ದಕ್ಕೆ ಸಾಕ್ಷೀಭೂತವಾಗಿ ಎಷ್ಟೋ ದೇವಾನುದೇವತೆಗಳ ವಿಶೇಷತೆಯಿಂದ ಅಲಂಕೃತವಾಗಿರತಕ್ಕಂತಹ ಭವ್ಯವಾಗಿರತಕ್ಕಂತಹ ದಿವ್ಯವಾಗಿರತಕ್ಕಂತಹ ಧ್ಯಾನ ಮಂದಿರ ಸದಾಕಾಲದಲ್ಲೂ ಜಾಗೃತವಾಗಿರ್ತದೆ, ಸದಾಕಾಲದಲ್ಲೂ ಓಂಕಾರ ರೂಪದಲ್ಲಿರ್ತದೆ. ಆದ್ದರಿಂದಲೇ ಶಿವನಿಗೆ ಹೇಳುವಂತಹದ್ದು, ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೇವ ಓಂಕಾರಾಯ ನಮೋ ನಮಃ. ಈ ರೀತಿಯಲ್ಲಿ ಓಂಕಾರಕ್ಕೆ ಅಷ್ಟು ಮಹಿಮೆಯನ್ನು ಕೊಟ್ಟಿದ್ದಾರೆ. ಅಕಾರ ಉಕಾರ ಮಕಾರಗಳು ಸೇರಿ ಓಂಕಾರ, ಭೂರ್ಲೋಕ ಭೂರ್ಲೋಕ ಸುವರ್ಲೋಕವನ್ನು ತೋರಿಸುವಂತಹದ್ದು ಓಂಕಾರ. ಆಧ್ಯಾತ್ಮಿಕ ಶಕ್ತಿಯನ್ನು, ಆದಿದೈವಿಕ ಶಕ್ತಿಯನ್ನು, ಆದಿ ಭೌತಿಕ ಶಕ್ತಿಯನ್ನು ಕೊಡತಕ್ಕಂಥದ್ದು ಓಂಕಾರ. ಇದೆಲ್ಲದರಿಂದ ಅಡಕವಾಗಿರ್ತಕ್ಕಂತಹ ವಿಶೇಷ ಧ್ಯಾನ ವೈಭವವನ್ನು ಅದ್ಭುತವಾಗಿ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟವನು ಪರಮೇಶ್ವರ. ಅವನನ್ನು ನಾವು ಇವತ್ತಿನ ದಿವಸ ಧ್ಯಾನ ಮಂದಿರದಲ್ಲಿ ನೋಡ್ತಾ ಇದ್ದೇವೆ. ತಾವೆಲ್ಲರೂ ಸಹಿತವಾಗಿ ಇಲ್ಲಿ ಬಂದಾಗ ಕುಳಿತು ಧ್ಯಾನವನ್ನು ಮಾಡಬೇಕಾಗಿರ್ತಕ್ಕಂಥ, ನೋಡಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. 55 ಜನ ಕುಳಿತುಕೊಂಡು ಏಕಕಾಲದಲ್ಲಿ ಧ್ಯಾನವನ್ನು ಮಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಅವರಿಗೆ ಶುದ್ಧವಾದಂತಹ ಪೀಠ, ಜೊತೆಯಲ್ಲಿ ಕುಳಿತುಕೊಳ್ಳುವಾಗ ಕಾಲಿಗೆ ನೋವಾಗದ ರೀತಿಯಲ್ಲಿ ವ್ಯವಸ್ಥೆ, ಆಸನ ವ್ಯವಸ್ಥೆ ಇದೆಲ್ಲವೂ ಇದೆ ಅಂತಾದಾಗ ಧ್ಯಾನ ಮಾಡಲಿಕ್ಕೆ ಏನು? ಪರಮೇಶ್ವರನ ಧ್ಯಾನ, ಓಂಕಾರದ ಧ್ಯಾನ, ನಮ್ಮ ಶರೀರದಲ್ಲಿ ಹಂಸ ಮಂತ್ರ ಇತ್ಯಾದಿಗಳನ್ನು ಮಾಡುವಾಗ ಗುರು ದಕ್ಷಿಣಾಮೂರ್ತಿಯಾಗಿರತಕ್ಕಂತಹ ಪರಮೇಶ್ವರನು ನಮಗೆ ಸದಾಕಾಲದಲ್ಲೂ ಸಹಿತವಾಗಿ ನಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಡ್ತಾನೆ, ನಮಗಿರತಕ್ಕಂತಹ ಮೃತ್ಯುಭಯವನ್ನು ಜಯಿಸುವ ಅಂತಹ ಶಕ್ತಿಯನ್ನು ಕೊಡ್ತಾನೆ, ಮೃತ್ಯುಂಜಯನಾಗಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಬನ್ನಿ,
ಬಂದಾಗ ಇಲ್ಲಿಗೆ ಬನ್ನಿ, ದರ್ಶನವನ್ನು ಮಾಡ್ಕೊಳ್ಳಿ. ಧ್ಯಾನ ಮಂದಿರಕ್ಕೆ ಬಂದು ಒಂದು ಸ್ವಲ್ಪ ಸಮಯವನ್ನು ಇಲ್ಲಿ ಪರಮೇಶ್ವರನ ಧ್ಯಾನದಲ್ಲಿ ಕಳೆಯಿರಿ. ನಿಮ್ಮ ಸಂಕಷ್ಟಗಳೆಲ್ಲವೂ ದೂರವಾಗಲಿ, ಶುಭವಾಗಲಿ. ಶಿವನ ಅನುಗ್ರಹದಿಂದ ಶುಭಮಸ್ತು.